ಅದೇ ಈ ಥಿಂಗ್ಸ್ ಇಸ್ ಅ ಡಮ್ಮಿ ಗಾಡ್ ಅಲ್ಲ ಈ ದೇಶದಲ್ಲಿ ದೇವರು ಅಂತ ಇರತಕ್ಕಂತದೇ ಈಗ ಎಲ್ಲ ದೇವರುಗಳ ಮೇಲೆ ಒಂದು ದೇವರು ಅಂದ್ರೆ ನಮ್ಮ ನರೇಂದ್ರ ಮೋದಿ ಅವರು ಇರೋದು ಈಗ ಇಫ್ ಯು ಆರ್ ಟ್ರೀಟಿಂಗ್ ಹಿಮ್ ಆಸ್ ಗಾಡ್ ಡೆಮಾಕ್ರೆಟಿಕ್ ಸೆಟಪ್ ನಲ್ಲಿ ಯಾರೇ ಒಬ್ಬರು ದೇವರಂತ ಟ್ರೀಟ್ ಮಾಡೋದು ಇದೇ ಆಗೋದು ಈ ಡೆಮಾಕ್ರೆಸಿ ಸೆಟಪ್ ನಲ್ಲಿ ಯಾವ ರಾಜಕೀಯ ಪಕ್ಷಗಳಾಗಿರಲಿ ಯಾರು ಒಬ್ಬ ದೊಡ್ಡ ನಾಯಕ ಅನಿವಾರ್ಯ ಅಲ್ಲ ದೇಶದ ಪಾಲಿಸಿಗಳು ಪ್ರೋಗ್ರಾಮ್ಸ್ಗಳು ಅನಿವಾರ್ಯ ಆಗಿರ್ತವೆ ಅದರ ಮೀರಿ ಇವರು ಪ್ರೊಜೆಕ್ಷನ್ ಮಾಡಿ ಓಟ್ ತಗೊಂಡದ ಈಗ ಈಗ ಅಗಲಾಲ್ ಎಲ್ಲದಕ್ಕೆ ಬರೋದು ಮೋದಿ ಅವರನ್ನ ಕರೆಯೋದು ಓಟ್ ಕೇಳೋದು ಬಿಟ್ಟರೆ ಏನಿದೆ 10 ವರ್ಷದ ಏನು ಮಾಡಿದ್ರು ಹೇಳ್ರಿ ವೈ ಡಿ ವಾಂಟ್ ಮೋದಿ ಮೋದಿನೇ ಹಾಕಬೇಕು ನಿಮಗಂದ್ರೆ ಪ್ರಚಾರ ಈಗ ನೋಡಿ 1 ರಿಂದ 10 ಅವರೇ ಇದ್ದಾರೆ 10 ವರ್ಷದಲ್ಲಿ ಎಷ್ಟು ಸ್ಟೇಟ್ ಎಲೆಕ್ಷನ್ಗಳಾಗಿದ್ದಾವೆ ಅವರೊಬ್ಬರೇ ಪ್ರಚಾರ ಮಾಡಿದ್ದಾರೆ ನೀವು ಕೇಳಲ್ವಾ ವೈ ಶುಡ್ ನಾಟ್ ಯು ಆಸ್ಕ್ ದೆಮ್ ಆ ಪ್ರೈಮ್ ಮಿನಿಸ್ಟರ್ ಬೀಯಿಂಗ್ ಎ ಪ್ರೈಮ್ ಮಿನಿಸ್ಟರ್ ಒಂದೊಂದು ಆಯ್ತು ರೀ ಲೀಡರ್ ಇದ್ರೆ ಬೇರೆ ಕೆಲಸ ಇಲ್ವಾ ಬರೀ ಪ್ರಚಾರಕ್ಕಷ್ಟೇ ಲೀಡ್ರು ಅಲ್ರಿ ಎಲ್ರಿ ಜಾಗೃತಿಗೆ ಯಾವ ಜಾಗರೂಕತೆ ಐತೆ ನೀವು ಯಾರಿಗೆ ಪ್ರಚಾರ ಮಾಡಿ ಭಾಷಣ ಮಾಡಕ್ಕೆ ಬಿಡ್ತೀರೋ ಅವರು ಪಾಪ್ಯುಲರ್ ಆಗ್ತಾರೆ ಯಾರು ಪಾಪ್ಯುಲರ್ ಆಗಬಾರ್ದು ಇವರೊಬ್ಬರೇ ಪಾಪ್ಯುಲರ್ ಆಗಬೇಕು ಒಂದೊಂದು ರಾಜ್ಯಗಳಿಗೆ 40 ಟೈಮ್ 50 ಟೈಮ್ ಬರೋದು ಬಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದು ನಾಳೆ ನಿಮಗೆ ಬಿಟ್ಟರೆ ನೀವು ಅಷ್ಟೇ ಪಾಪ್ಯುಲರ್ ಆಗ್ತೀರಿ ಕ್ಯಾಮ್ರಾಮನ್ ಬಿಟ್ಟು ನೀವು ಅಷ್ಟು ಪಾಪ್ಯುಲರ್ ನಿಮಗೆ ಕೊಡ್ರೆ ಅವಕಾಶ ನೀವು ಪಾಪ್ಯುಲರ್ ಆಗ್ತೀರಿ ಪಾಪ್ಯುಲಾರಿಟಿ ಇಸ್ ಒನ್ಲಿ ದ ಅಜೆಂಡಾ ಬಿಜೆಪಿ ಅಜೆಂಡಾ ಇರತಕ್ಕಂತ ನರೇಂದ್ರ ಮೋದಿ ಅವರ ಅಜೆಂಡಾ ಇರತಕ್ಕಂತದ್ದು ಒನ್ಲಿ ಮೇಕಿಂಗ್ ಹಿಮ್ ಟು ಬಿ ಪಾಪ್ಯುಲರ್ ಬಟ್ ಇಫ್ ಆಲ್ ವಿ ಹ್ಯಾವ್ ಗಾಟ್ ಅ ಡಿಬೇಟ್ ಐ ಆಮ್ ರೆಡಿ ಟು ಡಿಬೇಟ್ ಆನ್ ಪ್ರೋಗ್ರಾಮ್ಸ್ ಬರಕ್ಕೆ ಹೇಳಿ ಏ ಒಂದೊಂದು ಅವರೇ ಹೋಗಿ ಹೇಳಿರ್ತಕ್ಕಂಥದ್ದು ದಿನಕ್ಕೆ ಒಂದು ಐಐಟಿಗಳು ತಿಂಗಳಿಗೆ ಒಂದು ಐಐಎಂ ಆಗ್ತಕ್ಕಂಥದ್ದು ಎಲ್ಲ ಅವ್ರ ಭಾಷಣಗಳಿದಾವಲ್ಲ ಅವ್ರ ಭಾಷಣಗಳು ಮಾಡಿದ್ದು ಅವ್ರಿಗೆ ತೋರಿಸ್ರಲ್ಲ ಏನು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಭಾಳ ಯಾವಾಗಲೂ ತಪ್ಪು ಅಭಿಪ್ರಾಯನ ಮಂಡಿಸಿ ಜನಕ್ಕೆ ತೋರಿಸಿದ್ರು ಅವ್ರು ಮಾತನಾಡಿರ್ತಕ್ಕಂಥ ಭಾಷಣ ಕೇಳಿ ಮಳೆ ಬರ್ತಾ ಇದೆ ರ್ಯಾಡರ್ ಕೆಳಗೆ ಹೋಗ್ತವೆ ಹೆಲಿಕಾಪ್ಟರ್ ಇವೆಲ್ಲ ಯಾವುದನ್ನು ಪ್ರಧಾನಮಂತ್ರಿ ಈ ಥರ ಮಾತನಾಡ್ಬೋದಾ ವೈ ಶುಡ್ ನಾಟ್ ಬಿ ಆಸ್ ಕ್ವಶನ್ ಅಗಲಲ್ಲ ನಮ್ಮ ರಾಹುಲ್ ಗಾಂಧಿ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಇವ್ರು ಮಾತನಾಡ್ತಾರೆ ಒಬ್ಬ ಪ್ರಧಾನಮಂತ್ರಿ ಹೇಳ್ತಾರೆ ನಾನು ಚೀಫ್ ಜೊತೆ ಮಾತನಾಡಿದೆ ಕವಿದ ಮೋಡಗಳಿದ್ದಾವೆ ಹಮ್ನೆ ಸೋಚಾ ದೋ ವಿಚಾರ ಹೇ ಕ್ಯೂ ನಾ ಇಸಿ ವಿಚಾರ ಮೇ ಬಾದಲ್ ನೀಚೆ ಹೇ ಬಾದಲ್ ಕಿ ನೀಚೆ ಹೆಲಿಕಾಪ್ಟರ್ ಲೇಕೆ ಜಾಯಂಗೆ ಅಂತ ಮಾತನಾಡಿದ್ರಲ್ಲ ಇದೆಯಾ ಪ್ರಭುತ್ವ ಇದು ಇದು ಭಾಳ ಇಂಟೆಲಿಜೆಂಟ್ ಪ್ರಭುತ್ವನಾ ಅಕ್ಷಯ್ ಕುಮಾರಿ ಕರೆಸಿ ಆಮ್ ಕೈಸೆ ಖಾತೆ ಹೇ ಆಮ್ ಚೂಸ್ಕೆ ಖಾತೆ ಕಿ ಕಾಟಿಕೆ ಖಾತೆ ಹೇ ಅದು ನಾವು ಮಾಡಿದರೆ ಪಪ್ಪು ಅಂತ ಹೇಳ್ತೀರಿ ಇವ್ರು ಮಾಡಿದ್ರೆ ಯಾರನ್ನ ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೇನ್ರಿ ಸುಮ್ಮನೆ ಏನು ನಡೆಯಕತ್ತೆ ಅಂತ ಮೈಲೇಜ್ ಇದೆ ಓಡಿಸ್ತಾ ಇದ್ದಾರೆ ನಾವು ಓಡಿಸ್ಬೋದು ತಾನೇ ಬರ್ತದ ಮುಂದೆ ಅದಕ್ಕೆ ಹೇಳ್ತಕ್ಕಂಥ ನರೇಂದ್ರ ಮೋದಿ ಅವರು ನೀವು ಭಾಳ ಕ್ಲೇವರು ಬುದ್ಧಿವಂತರಿದ್ರೆ ಒಂದೇ ತಾಸು ಈ ದೇಶದ ಮೀಡಿಯಾಗೆ ಅಡ್ರೆಸ್ ಮಾಡಿ ಆಮೇಲೆ ಮುಂದೆ ನೋಡೋಣಂತೆ ಐ ಆಮ್ ಆಸ್ಕಿಂಗ್ ರಿಕ್ವೆಸ್ಟಿಂಗ್ ಮಿಸ್ಟರ್ ಅವರ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜಿ ಪ್ಲೀಸ್ ಇಫ್ ಯು ಥಿಂಕ್ ದಟ್ ಯು ಆರ್ ಟೂ ಸ್ಮಾರ್ಟ್ ಆ್ಯಂಡ್ ಯು ಆರ್ ಟೂ ಇಂಟೆಲಿಜೆಂಟ್ ಕಮ್ ಆ್ಯಂಡ್ ಅಡ್ರೆಸ್ ದ ಮೀಡಿಯಾ ಮನಮೋಹನ್ ಸಿಂಗ್ ಸಾಹೇಬರು ದಿನಕ್ಕೂ ಮೀಡಿಯಾಗೆ ಅಡ್ರೆಸ್ ಮಾಡ್ತಿದ್ರು ವರ್ಷಕ್ಕೆ 4 ಸಲ ಮೀಡಿಯಾಗೆ ಅಡ್ರೆಸ್ ಮಾಡ್ತಿದ್ರು ಫಾರಿನ್ ಹೋಗಿ ಮುಂಚೆ ಮಾಡ್ತಿದ್ರು ಫಾರಿನಲ್ಲಿ ಕೂಡ ಮಾಡ್ತಿದ್ರು ಬಂದಮೇಲೆ ವಾಪಸ್ ಮಾಡ್ತಿದ್ರು ಇವರೊಂದು ಪಿ ಆರ್ ಟೀಮ್ ಇಟ್ಕೊಂಡೋದು ಬೇಕಾಗಿರೋ ವಿಡಿಯೋಗಳು ತರಿಸೋದು ಸಾಕು ಮಾಡಿರಿ ಇದು ಅಟ್ ವಾಟ್ ಕಾಸ್ಟ್ ಯು ವಾಂಟ್ ಟು ಶೋ ಯೋರ್ ಪಾಪ್ಯುಲಾರಿಟಿ ಅಟ್ ಅ ಕಂಟ್ರೀಸ್ ಕಾಸ್ಟ್ ಜನಕ್ಕೆ ತಪ್ಪು ಮಾರ್ಗದಲ್ಲಿ ಕರ್ಕೊಂಡೋಗಿ ಪಾಪ್ಯುಲಾರಿಟಿ ಆಗಿ ಓಟ್ ತೊಗೊಂಡ್ರೆ ಅದು ನಿಮಗಷ್ಟೇ ಅನುಕೂಲ ಆಗುತ್ತೆ ದೇಶಕ್ಕೆ ಅನುಕೂಲ ಆಗಲ್ಲ ಬರುತ್ತೆ ಅದು ಖಂಡಿತವಾಗಿ ಬರುತ್ತೆ ಐ ಆಮ್ ಶೋರ್ ಐ ಆಮ್ ಆಫ್ ದಿ ಒಪಿನಿಯನ್ ಇನ್ ಕಮಿಂಗ್ ಡೇಸ್ ಜನ ಅರ್ಥ ಮಾಡ್ಕೊಳ್ತಾರೆ ಈ ಥರ ಜನಕ್ಕೆ ಫೂಲ್ ಮಾಡಿ ಇವರಿಗಷ್ಟೇ ಲಾಭ ಆಗಿದೆ ಬಿ ಜೆ ಪಿ ಅವ್ರಿಗೆ ಲಾಭ ಬಿಟ್ಟರೆ ಈ ದೇಶಕ್ಕೆ ಯಾವ ರೀತಿ ಲಾಭ ಇಲ್ಲ ಇವತ್ತು ಉದಾಹರಣೆ ಕೇಳ್ತೀವಲ್ಲ 56 ರೂಪಾಯಿ ಡಾಲರ್ 86 ರೂಪಾಯಿಗೆ ಹೋಗೈತೆ ಕಟೀಲ್ ಸಾಹೇಬರು ಹೇಳ್ತಾ ಇದ್ರು ನರೇಂದ್ರ ಮೋದಿಗೆ ಅಧಿಕಾರಕ್ಕೆ ತನಿ 20 ರೂಪಾಯಿನಲ್ಲಿ 30 ರೂಪಾಯಿನಲ್ಲಿ ನಿಮಗೆ ಡಾಲರ್ ಕೊಡಿಸ್ತೀವಂತದ್ದು ಎಲ್ಲೇ ಡಾಲರ್ ಈಗ ಅದ್ರ ಬಗ್ಗೆ ಯಾರು ಉತ್ತರ ಕೊಡಬೇಕು ಜೋಶಿ ಸಾಹೇಬ್ರು ಕೇಳಬೇಕಲ್ವ ನೀವು 10 ವರ್ಷದಲ್ಲಿ ಮತ್ತೆ ಇದಾಗಿದೆ ನೀವು ಅವ್ರಿಗೆ ಕೇಳೋದಿಲ್ವಾ ನೀವು ಅವ್ರಿಗೆ ಪ್ರಶ್ನೆ ಕೇಳಿ ಬರೀ ಡಾಲರ್ ಅಷ್ಟೇ ಪ್ರಶ್ನೆ ಕೂಡ ಕೇಳಿ ಮತ್ತು ಅದಕ್ಕೆ ಕಾಂಗ್ರೆಸ್ ಅಂತ ಹೇಳ್ತಾರೆ ಮತ್ತು 2.5 ಟ್ರಿಲಿಯನ್ ಕಾಂಗ್ರೆಸ್ ಇಲ್ಲ ಈ ಎಕನಾಮಿ ಇಲ್ಲಿವರೆಗೆ ಬಂದಿರತಕ್ಕಂಥದ್ದು ಜಿ ಡಿ ಪಿ ಗ್ರೋತ್ ಆಗಿದ್ದು ಇಲ್ಲ ಬರೀ ಡಾಲರ್ ಜಾಸ್ತಿ ಬಂದರೆ ಮಾತ್ರ ಕಾಂಗ್ರೆಸ್ಸು ಮತ್ತು ಇವ್ರ ಕಾಲದಲ್ಲಿ ಹಗರಣಗಳು ಇವ್ರ ಕಾಲದಲ್ಲಿ ಪ್ರೈಸ್ ರೇಸ್ ಆಗಿರೋದ್ರ ಬಗ್ಗೆ ಉತ್ತರ ಕೊಡ್ಬೇಕು ತಾನೇ ದಯವಿಟ್ಟು ನೀವು ನಾವೇ ನಿಮಗೆ ಕ್ವಶ್ಚನರ್ ಕೊಡ್ತೀವಿ ಇನ್ಮೇಲೆ ದಯಮಾಡಿ ಬಿ ಜೆ ಪಿ ಎಲ್ಲ ಮುಖಂಡರುಗಳಿಗೆ ಕೇಳಿ ಬೈತಾ ಇಲ್ಲ ರೀ ನಮಗೆ ಬೇಜಾರಾಗ್ತಾ ಇದೆ ಯಾಕಂದರೆ ಪ್ರೊಜೆಕ್ಷನ್ ಹೆಂಗಿದೆ ನೋಡಿ ವಾಟ್ ಈಸ್ ಅ ಪ್ರೊಜೆಕ್ಷನ್ ದೇ ವಾಂಟ್ ಟು ಗಿವ್ ಪ್ರೊಜೆಕ್ಷನ್ ಈಗ 1 ವರ್ಷ ಇದೆ ಪ್ರೊಜೆಕ್ಷನ್ ಈಗ ಗ್ರಾಮ ಪಂಚಾಯತಿಲಿ ನೀರು ಸರಿ ಬಂದರೆ ಮೋದಿಯವ್ರ ಕಾರಣ ಗ್ರಾಮ ಪಂಚಾಯತಿಲಿ ನೀರು ಸರಿ ಬರಲಿದ್ರೆ ಸ್ಟೇಟ್ ಗೌರ್ಮೆಂಟ್ ಕಾರಣ ಯಾವುದೇ ಒಳ್ಳೆ ಈ ದೇಶದಲ್ಲಿ ಕಾರ್ಯಕ್ರಮ ಆದರೆ ಮೋದಿಯವರ ಕಾರಣ ಆ ಮುನ್ಸಿಪಾಲ್ಟಿ ಮೆಂಬರ್ ಮಾಡಿರಲಿ ಅವ್ರದೇ ಫೋಟೋ ಹಾಕಬೇಕು ಎಲ್ಲಿ ಮುನ್ಸಿಪಾಲ್ಟಿ ಕೋವಿಡ್ನಲ್ಲಿ 1 ತಿಂಗಳ ಮೀಡಿಯಾನ ಕಾಣಿಸ್ಕೊಳ್ಳಲ್ಲ 44 ಲಕ್ಷ ಜನ ಸತ್ತರು ಒಂದು ತಿಂಗಳ ಟಿವಿಗೆ ಎಲ್ಲಿ ಬರೋದಕ್ಕೆ ಭಾಷಣ ಮಾಡಲಿಲ್ಲ ಆ ಟೈಮ್ನಲ್ಲಿ ಐ ಆಮ್ ಆಸ್ಕಿಂಗ್ ದ ಸ್ಟ್ರೇಟ್ ಕ್ವಶನ್ ಟು ಬಿ ಜೆ ಪಿ ಪೀಪಲ್ ಓನ್ಲಿ ಆ ಟೈಮ್ನಲ್ಲಿ ಸುಮಾರು 4,000 ಟನ್ನು ಆಕ್ಸಿಜನ್ ಬೇರೆ ಕಡೆ ಎಕ್ಸ್ಪೋರ್ಟ್ ಆಗಿದೆ ಇದ್ರ ಬಗ್ಗೆ ಉತ್ತರ ಕೊಡ್ತಾರಾ ಜೆನ್ರಿಕ್ ಮೆಡಿಸಿನ್ ಇವ್ರು ಬಂದಾಗ್ಲಿಂದ ಜೆನ್ರಿಕ್ ಮೆಡಿಸಿನ್ ಕಳೆದ 10 ವರ್ಷದಲ್ಲಿ ಎಷ್ಟಾಗಿದೆ ರೀ ಯಾವ್ದ್ರ ಬಗ್ಗೆ ಮಾತನಾಡ್ತಾರೆ ಹೇಳಿ ಸುಮ್ಮನೆ ಬರೋದು ಅದೇ ಒಂದು ಹಿಂದೂ ಮುಸ್ಲಿಮು ಪಾಕಿಸ್ತಾನು ಅನಿವಾಸಿಕವಾಗಿ ನೋಡ್ರಿ ತಡ್ರಿ ಇನ್ನು ಸ್ವಲ್ಪ ಸಹ ತಡ್ರಿ ಮಾಡಕ್ಕೆ ನಮಗೆ ಬೇಕು ರೀಸನ್ ಇರೋದು ಅವ್ರು ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಒಬ್ಬರನ್ನ ಕೆಟ್ಟದಾಗಿ ತೋರಿಸಿ ಇವ್ರು ದೊಡ್ಡದಾಗಿ ಬೆಳೆಯೋದು ನೇರುನ ಬೈಯೋದು ಇವ್ರು ದೊಡ್ಡದಾಗಿ ತೋರಿಸೋದು ನೇರು ಸಾಹೇಬ್ರನ್ನ ಬೈತಕ್ಕಂಥದ್ದು ನಿಮ್ಮ ಅರ್ಹತೆ ಇದೆಯಾ ವೆನ್ ಈ ಹ್ಯಾಡ್ ಗಾಟ್ ದಿಸ್ ಕಂಟ್ರಿ ವಾಟ್ ದಿಸ್ ಕಂಟ್ರೀಸ್
ಬ್ಯಾಲೆನ್ಸ್ ಶೀಟ್ ಏನಿದೆ ಈ ದೇಶದಲ್ಲಿ ಫುಟ್ಪಾತ್ನಲ್ಲಿ ಇದೆ ದೇಶ ಫುಟ್ಪಾತ್ನಲ್ಲಿ ಇರತಕ್ಕಂತ ದೇಶ ಈಸ್ ಎ ವಿಷನರಿ ಅವರು ಮಾಡಿರತಕ್ಕಂತ ಸೆಂಟ್ರಲ್ ಗವರ್ನಮೆಂಟ್ ಕಾರ್ಯಕ್ರಮಗಳು ಎಸ್ಪೆಷಲಿ ಗವರ್ನಮೆಂಟ್ ಆಫ್ ಇಂಡಿಯಾ ವಿಶೇಷವಾಗಿ ನಾವು ಮಾಡಿರತಕ್ಕಂತ ಇನ್ಸ್ಟಿಟ್ಯೂಷನ್ಸ್ಗಳು ಇವರು ಬಂದು ಮಾರಿದಾರಲ್ಲ